ಆಯುಷ್ಯವೇಂದ್ರಿಯ ಪ್ರತಿಷ್ಠತೆ ಅರ್ಚಕರೇ ಒಂದು ನಿಮಿಷ ರೀ ಒಂದು 500 ರೂಪಾಯಿ ಕೊಡಿ ಅರ್ಚಕರಿಗೆ ಸೂರ್ಯ ಬಾ ಪೊಳಗಡೆ ವೇನಾ ಇರ್ತಿ ಬಾಮ್ಮ ನೋಡಿ ಆರ ಬದಲಾಯಿಸ್ಕೊಳ್ಳಿ ನೀವು ಬ್ರೋ ಅಯ್ಯೋ ಅರ್ಚಕರೇ ನೀವು ಕನ್ಫ್ಯೂಸ್ ಆಗಿದ್ದೀರಾ ಮದುವೆ ಅವ್ರದ್ದಲ್ಲ ಮನೋಜ್ ರೋಹಿಣಿ ಇದಷ್ಟೇ ಮದುವೆ ಆಗೇನ್ ತುಂಬಾ ದಿನ ಆಗಿಲ್ವಲ್ಲಮ್ಮ ಇವರು ಹೊಸ ಜೋಡಿನೇ ಆದ್ರೆ ಇವತ್ತೇನ್ ಮದುವೆ ಆಗಿಲ್ವಲ್ಲ ನೋಡಿ ತಾಯಿ ಮೀರಾ ಈ ದೇವಸ್ಥಾನಕ್ಕೆ ಹೊಸಬಳಲ್ಲ ಇಲ್ಲಿ ಯಾವುದೇ ಮದುವೆ ಆದರೂ ಅವಳೆ ಮುಂದೆ ನಿಂತು ಮದುವೆ ಮಾಡ್ತಾಳೆ ಹಾಗಾಗಿ ಮತ್ತೆ ಅವಳು ಕೂಡ ಆರ ಚಿನ್ನದ ಸರಕ್ಕಿನ್ನ ಹೆಚ್ಚು इष्टो जन बड़ोरु मदुवे आगबेकुंत बंदागा ओंदु रूपायि दुड्डु तगोळ्ळदे आर कोड्ता इद्दळु ताई नम्म देवस्थानदल्लि इवळन्न देवर मगळु अंत करीतारे आ गुण नोडिने नानु इवळन्न नन्न मने सोसे माड्कोबेकु अंत आसे पट्टिद्दु रे दोड्ड गुण रे इदे ईके हेसरु हेळ्कोंडु यारे पूजेगे बंद्रु विशेषवागि पूजे आगुत्ते ಅದರಲ್ಲೂ ಮೀನಾ ಕುಟುಂಬದವರ ಪೂಜೆ ಅಂತ ಹೇಳಿ ಎಲ್ಲಾ ಸೌಕರ್ಯಗಳು ಕಡಿಮೆ ಬೆಲೆಗೆ ಸಿಕ್ಕಿದೆ ಹಾಗಾಗಿ ಮತ್ತೆ ಗೌರವ ಬೇರೆ ಹೆಚ್ಚಿಗೆ ಸಿಕ್ಕಿದೆ ನಿಮಗೆ ಅವತ್ತು ಹೇಳಿಲ್ಲ ಬಾವ್ ಉರ್ಲು ವಿವಿಪಿ ರೇಂಜಿಗೆ ಟ್ರೀಟ್ಮೆಂಟ್ ಅಂತ ಶಾಲ್ ಹಾಕಿ ಹಾರ ಹಾಕಿ ಸನ್ಮಾನವನ್ನು ಮಾಡಿಲ್ಲ ಅಷ್ಟೇ ತೊಳಪ್ಪ ಹಾರ ಬಂದಿಸ್ಕೊಳ್ಳಿ ओम योपां पुष्पं वेदा पुष्पवान प्रजावान भजमान भवति भय कुशल चिर जीवन प्रसुख भरित मंजुला तर सुंदारे संचारे अधर रुचित मधुरित भग सुधन कनक प्रसम निरत बांधवे मांगल्ये मम तव सति समद शत मुद मन शुभ ಇವಾಗಾದ್ರೆ ಹೇಳಪ್ಪ ಅವರಿಗೆ ಇಂತ ಹುಡುಗಿನ ಅವರ ಮನೆ ಸೊಸೆ ಮಾಡ್ಕೊಂಡಿದ್ದು ಅದೃಷ್ಟ ಅಂತ ರೀ ಸಾಕು ಸಾಕು ನಾಡಿ ಲೇಟ್ ಆಯ್ತು ಮದುವೆನೇ ಆಗೋಯ್ತು ಇನ್ನೇನೇ ಲೇಟ್ ಅದು ಲೇಟ್ ಅಲ್ಲಪ್ಪ ಒಟ್ಟೆ ಊರಿಗೆ ಬ್ಯಾನಿಗಳು ಹಾಗೆಲ್ಲ ಏನು ಇಲ್ಲ ಪಾಪ ರೋಹಿಣಿ ಬೆಳಗ್ಗೆಯಿಂದ ಒಂದೋಟ ಹಾಲು ಕೂಡ ಕುಡಿದಿಲ್ಲ ಅದಕ್ಕೆ ಬೇಗ ಹೋಗಿ ಊಟ ಮಾಡೋಣ ಅಂತ ನಿಮ್ಮ ಬಾಮ ಮನೋಜ ಬಾಬ ಬಂದ್ರು ಬನ್ನಿ ಬನ್ನಿ ಡಾಕ್ಟರ್ ಪೇಷಂಟ್ ಕಂಡೀಷನ್ ಆಗಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಬಟ್ ಇನ್ನ ಕಾನ್ಶಿಯಸ್ ಬಂದಿಲ್ಲ ಇನ್ನ 4-5 ಅವರ್ಸ್ ವೇಟ್ ಮಾಡಬೇಕು ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಅವರಿಗೆ ಇಂಟರ್ನಲ್ಲಿ ಬ್ಲೀಡಿಂಗ್ ಆಗಿದೆ ಇವರ್ ಸ್ಕ್ಯಾನ್ ಆಗಿದೆ ರಿಪೋರ್ಟ್ ಬಂದ ಮೇಲೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಓಕೆ ಪ್ರೊಸೀಜರ್ ಅನ್ನು ನೀವು ಮುಂದುವರಿಸಿ ಓಕೆ ಇನ್ಸ್ಪೆಕ್ಟರ್ ನರ್ಸ್ ಇನ್ 1 ಅವರ್ ಬಿಟ್ಟು ನಾನು ಹೇಳಿದ ಇಂಜೆಕ್ಷನ್ ಕೊಡಿ ಇವರಿಗೆ ಓಕೆ ಮ್ಯಾಮ್ ಇನ್ನು ಇಲ್ಲ ಸರ್ ಮೊಬೈಲ್ ಅನ್ನು ಬಿಟ್ಟು ಯಾವ ಐಡೆಂಟಿಟಿ ಕಾರ್ಡ್ ಇವರತ್ರ ಇಲ್ಲ ಅದು ಕೂಡ ಆಕ್ಸಿಡೆಂಟ್ ಆದ ಹೊರದೋಗಿದೆ ಸರ್ ಆ ಸಿಮ್ ತಗೊಂಡು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಸರ್ ಆಕ್ಸಿಡೆಂಟ್ ಹೇಗಾಯ್ತು ಅದಾದ್ರು ಗೊತ್ತಾಯ್ತಾ ಸರ್ ಘಟನೆ ನಡೆದ ಸ್ಥಳದಲ್ಲಿ ಇದ್ದಂತ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಕಲೆಕ್ಟ್ ಮಾಡಿದೀವಿ ಇಷ್ಟಾನಗರದಿಂದ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಜೊತೆ ಜಗಳ ಆಡ್ಕೊಂಡಿದ್ದಾನೆ ಅವನು ಇವರಿಗೆ ತುಂಬಾ ಹೊಡೆದಿದೆ ಸರ್ ಹಾಗಾದ್ರೆ ಅವನಿಂದಾನೆ ಹೀಗಾಗಿದೆ ಅಂತ ಹೇಳ್ತೀರಾ ಇಲ್ಲ ಸರ್ ಅವರಿಗೆ ಈ ಆಕ್ಸಿಡೆಂಟ್ ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅವನು ಯಾರೋ ಕ್ಯಾಬ್ ಡ್ರೈವರ್ ಸರ್ ಇವರ ಜೊತೆ ಯಾಕೆ ಜಗಳ ಆಗಿದೆ ಗೊತ್ತಿಲ್ಲ ಅವರಿಂದ ಇವರು ತಪ್ಪಿಸಿಕೊಂಡು ಓಡಿದ್ದಾರೆ ಅರ್ಜೆಂಟ್ ರಸ್ತೆ ಕ್ರಾಸ್ ಮಾಡೋ ಈ ಘಟನೆ ನಡೆದಿದೆ ಸರ್ ಆ ಕ್ಯಾಬ್ ಡ್ರೈವರ್ ಯಾರು ಅಂತ ಗೊತ್ತಾಯ್ತಾ ಕಾರ್ ನಂಬರ್ ಟ್ರೇಸ್ ಮಾಡಿದ್ವಿ ಸರ್ ಒಂದು ಫೈನಾನ್ಸ್ ಕಂಪನಿ ಇದೆ ಕಾರ್ ಓಡಿಸ್ತಾ ಇದೀನಂತೆ ದೇವರ ಹೆಸರು ಸೂರ್ಯ ಅಂತ ಗೊತ್ತಾಗಿದೆ ಸರ್ ಅವ್ರ ಅಡ್ರೆಸ್ ಕೂಡ ಸಿಕ್ಕಿದೆ ಅವ್ರ ಮನೆಗೆ ಹೋಗಿ ಇವ್ರು ಯಾರು ಅಂತ ವಿಚಾರಿಸಿ ಸರಿ ಸರ್ ಹಾಗೆ ಇವನ್ ಕಾಲೇಜಿನ ನನಗೆ ಫಾರ್ವರ್ಡ್ ಮಾಡಿ ಸರಿ ಸರ್
ಭಯ ಮತ್ವ ಮುಗಿತಲ್ಲ ಅವನಿಗಿದ್ರು ಇಲ್ಲಿಗೆ ಬಂದ್ಬಿಟ್ರೆ ಅವನು ಅಲ್ಲಿಗೆ ಬರ್ತೀನಿ ಅಂದೋನೆ ಬರಲಿಲ್ಲ ಅವ್ನು ಇಲ್ಲಿಗೆ ಬರ್ತಾನ ಸುಮ್ಮನೆ ಭಯಪಟ್ಟು ನಿನಗೆ ನೀನೆ ಅವಮಾನ ಮಾಡ್ಕೋಬೇಡ ಬಾ ಆರ್ತಿ ತಟ್ಟೆ ತಂದ್ಬಿಡ್ತೀನಿ ಅಲ್ವೇ ಶಾಂತಿ ನೀ ಮುಂಚೆ ಬಂದಿದ್ನೆಲ್ಲ ರೆಡಿ ಮಾಡ್ಕೊಳ್ಳೋದಲ್ವೇನೆ ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ ನಾನು ನಿಮ್ ಜೊತೆ ತಾನೇ ಬಂದಿದ್ದು ಇನ್ನು ಎರಡು ಎರಡು ನಿಮಿಷ ತರ್ತೀನಿ ಬಂದೆ ಸರಿ ಆಯ್ತಲ್ಲ ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ಏನ್ ದೊಡ್ಡ ಮಿಲಿಟರಿ ಆಫೀಸರ್ ಇವನು ಸುಮ್ಮನೆ ನಿಂತ್ಕೊಳ ಇನ್ನು ಅವಳು ಒಳಗೆ ಬರ್ಲಿ ಆರ್ತಿ ಆಗ್ಲಿ ಸಂಪ್ರದಾಯ ಎಲ್ಲ ಮುಗಿಲಿ ಇರೋ ಸುಮ್ಮನೆ ಇದೊಳ್ಳೆ ಸರಿ ಹೋಯ್ತಲ್ಲ ಆರ್ತಿ ಎತ್ತದ ಆ ಮುಖಕ್ಕೆ ನಾನು ಹೋಗ್ಬಿಟ್ಟು ಸ್ಟೇರಿಂಗ್ ತಿರ್ಸಿದ್ರೆ ತಾನೇ ನಾಲ್ಕ ಸಂಪಾದನೆ ಆಗೋದು ಲೋನ್ ತೀರ್ಸಕ್ ಆಗೋದು ಏನಪ್ಪ ನೀನು ಅರ್ಥ ಮಾಡ್ಕೊಳಪ್ಪ ಇರ್ಬೋದು ಆದ್ರೆ ಮನೆಯವರೆಲ್ಲ ಇದ್ದು ಹೆಣ್ಮಗಳನ್ನ ಮನೆ ಮಗಳನ್ನ ಮಾಡ್ಕೋಬೇಕು ಸುಮ್ನೆ ಬಿದ್ದಿರೋ ಅದು ಶಾಸ್ತ್ರ ಹಂಗೆ ಬಿಡೋಬಿಡ್ಲ ನಾನು ಇಲ್ಲ ಹಿಂಗೆ ನಿಂತಿರ್ಲ ನಿನ್ ಬಾಯಿಗೆ ಬಾಯಿ ಕೊಡಕ್ ಆಗೋದಿಲ್ಲ ಸುಮ್ನೆ ನಿಂತ್ಕೋ ರೋಹಿಣಿ ಯಾರಾದ್ರೂ ಅವ್ರು ಬೇಕಿರಮ್ಮ ಕಾಯ್ತಾ ಇದೀಯ ಯಾರನಾರು ಇಲ್ಲ ಮಾವ ಹಾಗೇನಿಲ್ಲ ಮುಂದಕ್ಕೆ ಬನ್ನಿ ಸಕ್ರೆ ಆರ್ತಿ ತಟ್ಟೆ ಮೀನನ್ನು ಕೇಳ್ಕೊಡು ಯಾಕೆ ಆರ್ತಿ ಮಾಡಕ್ಕೆ ಇದೊಳ್ಳೆ ಕಥೆ ಆಯ್ತಲ್ಲ ಆರ್ತಿ ತಟ್ಟೆ ರೆಡಿ ಮಾಡಿದ್ ನಾನು ಆರ್ತಿ ಮಾಡೋದವಳ ಏನು ಬೇಕಾಗಿಲ್ಲ ನನ್ನ ಸೊಸೆ ಕೆಲಸನ ನಾನೇ ಮಾಡ್ತೀನಿ ಅವಳು ಈ ಮನೆ ಹಿರಿ ಸೊಸೆ ಅವಳೇ ಮುಂದೆ ನಿಂತು ಎಲ್ಲ ಮಾಡಿಸ್ಬೇಕು ಕೊಡೆ ಸುಮ್ಮನೆ ಓಮ್ಮ ಲಕ್ಕಿ ಹೇಳಿದ್ಮೇಲೆ ಆಗೋಯ್ತು ಅಷ್ಟೇ ಇನ್ನೇನಿಲ್ಲ ಹೋಗು ನೀನು ತಟ್ಟೆ ಹಿಡ್ಕೊಳೆ ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ ನಿಮ್ದು ಹಿಡ್ಕೊಂಡ್ರೆ ಕೊಡು ಅಂತ ಕೊಟ್ರೆ ಹಿಡ್ಕೊ ಅಂತೀರ ಏನ್ ಮಾಡ್ಬೇಕು ನಾನು ಒಂಟಿಯಾಗ ಆರ್ತಿ ಮಾಡ್ತಾರ ಸುಮ್ನೆ ಹಿಡ್ಕೊ ನಿನ್ ಕೈ ಏನ್ ಸೌದೋಗಲ್ಲ ಅವಳಿಗೆ ಇಮೀನ ಹೋಗಿ ಚೆಲ್ಬಿಟ್ಟು ಹೋಗು ನಿನ್ ಸೊಸೆ ಕೆಲಸ ಎಲ್ಲ ನೀನೇ ಮಾಡ್ತೀನಿ ಅಂತ ಹೇಳ್ದಿಯಲ್ಲ ಹೋಗು ನೀನೇ ಚೆಲ್ವ ನಾನೇ ಕೆಲಸ ಮಾಡ್ಬೇಕಾ ಮೀನಾ ಕೊಡು ಅವಳು ತಟ್ಟೆ ಅವಳ ಕೈಗೆ ಶಾಂತಿ ಏನೇ ಕಸ್ತೂರಿ ನೀನು ನೀವು ಹೋಗಿರು ನಾನು ಬರ್ತೀನಿ ಅನ್ಬಿಟ್ಟು ಇಷ್ಟು ಲೇಟಾಗಿ ಬರ್ತಿದ್ಯಲ್ಲ ಏನಾಯ್ತು ಅಯ್ಯೋ ನಮ್ಮ ಅತ್ತೆ ಇದಾರಲ್ಲ ಹೂಕಟ್ಟೋಳ್ಗೋಸ್ಕರ ಎಷ್ಟು ಅವಮಾನ ಮಾಡ್ತಾರೆ ಗೊತ್ತಾ ನನ್ನ ಎಲ್ರ ಮುಂದೆ ಇಲ್ಲಿ ಬಿಡೆ ಇನ್ನೆರಡು ದಿನ ತಾನೆ ಆಮೇಲೆ ಅವ್ರು ತಮ್ಮ ಊರಿಗೆ ಹೋಗ್ತಾರೆ ಅಷ್ಟೆ ಹಾಗೆಲ್ಲ ಕಡೆ ನನ್ನ ಸೊಸೆ ರೋಹಿಣಿ ಮುಂದೆ ಅವಮಾನ ಮಾಡಿದ್ರೆ ಹೇಗಿರುತ್ತೆ ಹೇಳು ಸೀತಾ ಇವ್ರಿಗೆಲ್ಲ ಸರಿಯಾಗಿದೆ ಬಾ